ಇಲ್ಲ, ನಮಸ್ಕಾರ ಎಲ್ಲರೂ. ನಾನು ಮಾತಾಡೋಕ್ಕೂ ಮುಂಚೆ ಮೊದಲು ನಾವು ಎಲ್ಲರೂ ಈ ಹಾಡನ್ನು ನೋಡೋಣ. ನೋಡಾದ್ಮೇಲೆ ಆ ಹಾಡಿನ ಬಗ್ಗೆ, ಈ ಚಿತ್ರದ ಬಗ್ಗೆ ನಾವೆಲ್ಲರೂ ಮಾತಾಡೋಣ. ಮೊಟ್ಟ ಮೊದಲನೇದಾಗಿ ಈ ಹಾಡು ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಪತ್ರಿಕಾ ಮಾಧ್ಯಮ ಪ್ರಿಂಟ್ ಮಾಡಿ ಪ್ರಿಂಟ್ ಮಾಧ್ಯಮ ಎಲ್ಲರಿಗೂ ನಮಸ್ಕಾರಗಳು. ಸೊ ಇದು ನನ್ನ ಮೂರನೇ ಚಿತ್ರ. ಸಮರ್ಥ 18 ರಿಲೀಸ್ ಆಯಿತು. ಅದಾದಮೇಲೆ ಒಂದು ತಾಜಾ ಅಂತ ಒಂದು ಸಿನಿಮಾ ಮಾಡಿದ್ವಿ. ಸೊ ಈಗ ಸಿಂಹ ಗುಹೆ ಅಂತ ಒಂದು ಸಿನಿಮಾ, ಇವತ್ತು ಒಂದು ಸಾಂಗನ್ನು ಬಿಡುಗಡೆ ಮಾಡಲಿಕ್ಕೆ ಯೋಚನೆ ಮಾಡಿ ನಿಮ್ಗಳ ಮುಂದೆ ಸಾಂಗನ್ನು ಬಿಡುಗಡೆ ಮಾಡಿದ್ವಿ. ಸೊ ಇದ್ರ ಬಗ್ಗೆ ನೀವುಗಳು ನಮಗೇನಾದರೂ ಕೇಳೋದಿದ್ರೆ ಕೇಳಿ. ಸಸ್ಪೆನ್ಸ್ ಥ್ರಿಲ್ಲರ್, ಹೊರ ಒಂದು ಕ್ರೈಮ್ ಸಬ್ಜೆಕ್ಟು. ಒಂದು ಒಂದು ಊರಲ್ಲಿ, ಒಂದು ಜಾಗರವಳ್ಳಿ ಅಂತ ಒಂದು ಊರು, ಆ ಊರಿನಲ್ಲಿ ಒಂದು ಮನೆ ಮುಂದೆ ನಡೀತಕ್ಕಂಥ ಒಂದು ಕತೆ. ಈ ಕಥೆಯಲ್ಲಿ ಆದಷ್ಟು ಹಾಸನ, ಸಕಲೇಶ್ಪುರ, ಹಾಗೆ ಮೂಡಿಗೆರೆ ಈ ಥರ ಒಂದಷ್ಟು ಲೊಕೇಶನ್ಗಳಲ್ಲಿ ಶೂಟ್ ಮಾಡಿದ್ದೀವಿ ಶೂಟಿಂಗ್ ಎಲ್ಲ. ಈ ಚಿತ್ರದಲ್ಲಿ ಮೂರು ಹಾಡುಗಳಿದ್ದು, ಹಾಗೆ ಅದನ್ನು ಸಂಗೀತ ಬಂದು ನಮ್ಮ ಸತೀಶ್ ಆರ್ಯನ್ ಅವರು ಸಂಯೋಜನೆ ಮಾಡಿದ್ದಾರೆ. ಹಾಗೆ ಈ ಹಾಡನ್ನು ನೃತ್ಯ ನಿರ್ದೇಶನ ಬಂದು ನಮ್ಮ ಸೈ ರಮೇಶ್ ಅವರು ಮಾಡಿದ್ದಾರೆ, ಸೈ ವಿನ್ನರ್. ಸಿನಿಮಾಟೋಗ್ರಾಫರ್, ನನ್ನ ಮೊದಲಿಂದ ಇಲ್ಲಿವರೆಗೂ ಏನು ಚಿತ್ರಗಳು ಮಾಡಿದ್ದನೋ ಎಲ್ಲ ಚಿತ್ರಗಳಲ್ಲೂ ನಮ್ಮ ಎ ಸಿ ಮಹೇಂದ್ರನ್ ಅವರು ನನಗೆ ಎಲ್ಲ ಸಿನಿಮಾದಲ್ಲೂ ಕೂಡ ಡಿ ಒ ಪಿ ಆಗಿ ಕೆಲಸ ಮಾಡಿಕೊಟ್ಟಿದ್ದಾರೆ ನನಗೆ. ಇನ್ನು ರವಿ ಶಿರೂರ್ ಅವರು ನಮ್ಮದು ಬಂದು ಲಾಸ್ಟ್ ಪಿಕ್ಚರ್ ಸಮರ್ಥ ಅಂತ ಜೊತೆಲೆ ಮಾಡಿದ್ವಿ ಒಂದು ಸಿನಿಮಾ. ಈಗ ಮತ್ತೆ ಸೇಮ್ ಟೀಮ್ ಇಟ್ಕೊಂಡು, ಟೆಕ್ನಿಷಿಯನ್ ಟೀಮ್ ಸೇಮ್ ಇರುತ್ತೆ, ಆಲ್ಮೋಸ್ಟ್ ಆರ್ಟಿಸ್ಟು ರವಿ ಶಿರೂರ್ ಮಾತ್ರ ಅದೇ ಟೀಮಿಂದ ಬಂದಿರ್ತಾರೆ, ಇನ್ನೆಲ್ಲ ಬೇರೆ ಬೇರೆಯವರು. ನಿವಿಷ್ಕಾ ಪಾಟೀಲ್ ಅವರು, ನಾವು ಫಸ್ಟು ಅವ್ರನ್ನ ಕರೆದು ಸಿನಿಮಾ ಬಗ್ಗೆ ಒಂದಷ್ಟು ಕತೆ ಹೇಳಿದಾಗ ಅವರು ಕತೆಗೆ ಒಪ್ಪಿಕೊಂಡು ಸೊ ಈ ಸಿನಿಮಾದಲ್ಲಿ ಒಂದು ಹೀರೋಯಿನ್ ಪಾತ್ರ ಮಾಡಿದ್ದಾರೆ. ಹಾಗೆ ಅನುರಾಧ ಅಂತ ಇನ್ನೊಬ್ರು, ಹೀಗೆ ಇಬ್ಬರು ಹೀರೋಯಿನ್ನು. ಹೀರೋ ಬಂದು ಒಂದು ಹಳ್ಳಿ ವಾತಾವರಣದಲ್ಲಿ ನಡೀತಕ್ಕಂಥ ಟೋಟಲ್ ಸಬ್ಜೆಕ್ಟ್, ಒಂದು ಮನೆ ಮುಂದೆ ಒಂದೇ ಊರಲ್ಲಿ ನಡೆಯುತ್ತೆ. ಆದರೆ ನಾವು ಶೂಟಿಂಗ್ ಬಂದು ಸುತ್ತಮುತ್ತ ಏನು ಜಾಗರವಳ್ಳಿ, ಹಾಗೆ ಹಾಸನ, ಸಕಲೇಶ್ಪುರ, ಇನ್ನಷ್ಟು ಪೊಲೀಸ್ ಸ್ಟೇಷನ್ ಸೆಟ್ಟು ಅದು, ಆಮೇಲೆ ಕೋರ್ಟ್ ಸೆಟಪ್ ಅದನ್ನೆಲ್ಲ ಇಲ್ಲಿ ಬೆಂಗಳೂರಲ್ಲಿ ಸ್ಟುಡಿಯೋ, ಕಂಠೀರವ ಸ್ಟುಡಿಯೋದಲ್ಲಿ ಮಾಡಿದ್ದೀವಿ. ಈ ಥರ ಸಿಂಹ ಗುಹೆ ಅನ್ನೋದು ಒಂದು ಒಂದು ಮನೆ ಹೆಸರು. ಸಿಂಹ ಗುಹೆ ಅನ್ನೋದು ಒಂದು ಮನೆ, ಆ ಮನೆ ಮುಂದೆ ನಡೀತಕ್ಕಂಥ ಒಂದು ಕತೆ. ಹಾಗಾಗಿ ಆ ಮನೆ ಮುಂದೆ ನಡೀತಕ್ಕಂಥ ಕತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಸಿಂಹ ಗುಹೆ ಅಂತ ಇಟ್ಟಿದ್ದೀವಿ. ಮುಖ್ಯವಾಗಿ ನಮ್ಮ ನಾಯಕ ನಟರು ವಿಷ್ಣುವರ್ಧನ್ ಅವರ ದೊಡ್ಡ ಅಭಿಮಾನಿಯಾಗಿರೋದ್ರಿಂದ ಅವ್ರಿಗೆ ಸಿಂಹ ಅನ್ನೋದು ಒಂದು ತುಂಬ ಇಷ್ಟ. ಅವರು ಕಾರು, ಅವರು ಮನೆ, ಅವರು ಒಂದು ಟ್ಯಾಟೋಸ್ ಎಲ್ಲ ಅದರ ಮೇಲೆ ಅವರು ಫೋಕಸ್ ಮಾಡಿದರು. ಹಾಗಾಗಿ ಅದನ್ನೇ ನಾವು ಇಟ್ಕೊಂಡು ಒಂದು ಪ್ರಾಜೆಕ್ಟ್ ಮಾಡೋಣ ಅಂತ ಇಲ್ಲಿ ಪ್ಲಾನ್ ಮಾಡಿ, ಆ ಥರ ಒಂದು ಅವ್ರದ್ದು ಮನೆ ಹೆಸರು ಕೂಡ ಅದೇ ಆಗಿರೋದ್ರಿಂದ ಅದನ್ನೇ ಇಟ್ಕೊಂಡು ನಾವು ಇಲ್ಲಿ ಪ್ಲಾನ್ ಮಾಡ್ತಾ ಇದ್ವಿ. ಟೋಟಲ್ ಸಿನಿಮಾ ಕಾಲ್ಪನಿಕ, ಯಾವುದು ಒಂದು ರಿಯಲ್ ಇನ್ಸಿಡೆಂಟ್ಸ್ ಏನಿಲ್ಲ, ಟೋಟಲ್ ಸಿನಿಮಾನೇ ಕಾಲ್ಪನಿಕ. ಒಂದು ಮರ್ಡರ್ ಮಿಸ್ಟ್ರಿ ಸಿನಿಮಾ. ನಾವು ಈಗ ಜಸ್ಟ್ ಪ್ರಮೋಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಹಾಡು ಬಿಡುಗಡೆ ಮಾಡಿಕೊಂಡು. ಆ ಸಿನಿಮಾ ಎಲ್ಲ ಕಂಪ್ಲೀಟ್ ಆಗಿದೆ, ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಮುಗಿಸಿಟ್ಟಿದ್ದೀವಿ, ಸೆನ್ಸರ್ ಆಗಿದೆ. ಸೊ ಈಗ ನಾವು ಪ್ಲಾನ್ ಪ್ರಕಾರ ಜೂನ್, ಮೇ ಎಂಡ್ ಆರ್ ಜೂನ್, ಆ ಒಂದು ಮಧ್ಯದಲ್ಲಿ ಬರೋ ಪ್ಲಾನ್ ಅಲ್ಲಿ. ನಮಸ್ಕಾರ, ನಾನು ಡೈರೆಕ್ಟ್ರು, ಹಳೆ ಫ್ರೆಂಡ್ಸು, ಅದು ಸುಮಾರು ವರ್ಷಗಳ ಮುಂಚೆ ಫ್ರೆಂಡ್ಸ್ ಆಗಿದ್ದೀನಿ. ಅವ್ರ ಪಿಕ್ಚರ್ ಫಸ್ಟ್ ಪಿಕ್ಚರ್ ಬಂದ ತಕ್ಷಣ, ಗಗನ ಚುಕ್ಕಿ ಅಂತ ಪಿಕ್ಚರ್ ಆಗಿದೆ, ಆ ಪಿಕ್ಚರ್ ಬಂದ ತಕ್ಷಣನೇ ಅವ್ರು ಬಂದು ನನ್ನ ಕಾಂಟ್ಯಾಕ್ಟ್ ಮಾಡಿದರು, ಪಿಕ್ಚರ್ ಮಾಡೋಣ ಬನ್ನಿ ಸರ್. ನಾನು ಆ್ಯಕ್ಚುಲಿ ಒಂದು ಕ್ಯಾಮ್ರಾಮನ್ ಡೈರೆಕ್ಟ್ ಹತ್ರ ಇಲ್ಲ, ನಾವು ಒಂದು ಅಣ್ಣ ತಮ್ಮ ಥರ ಮಾಡ್ತಾ ಇದ್ದೀವಿ. ಪ್ರೊಡ್ಯೂಸರು ನಮಗೆ ಪರಿಚಯ ಅಲ್ಲಿ, ಆ ಸಾರ್ಗೆ ಪರಿಚಯ. ಅವ್ರು ಇಲ್ಲಿಲ್ಲ, ಆಸ್ಟ್ರೇಲಿಯಲ್ಲಿರ್ತಾರೆ, ಅವ್ರು ಶೂಟಿಂಗ್ ಇರುವಾಗ ಬರ್ತಾರೆ, ಮಾಡ್ಕೊಂಡು ಹೋಗ್ತಾರೆ. ಬಟ್ ಪ್ರೊಡಕ್ಷನ್ಸಲ್ಲಿ ಏನು ಕಮ್ಮಿ ಮಾಡಿಲ್ಲ, ಅವರು ಏನೇನು ಬೇಕಾದೆಲ್ಲ ಕೊಟ್ಟಿದ್ದಾರೆ, ನೀಟಾಗಿ ಮಾಡಿಕೊಟ್ಟಿದ್ದಾರೆ. ನಮ್ದು ಏನು ಒಪಿನಿಯನ್ ಕೇಳ್ತಾರೆ, ನಮ್ಮ ಒಪಿನಿಯನ್ ಮೇಲೆ ಏನು ಬೇಕಂದರೆ, ಏನು ಪಿಕ್ಚರ್ಗೆ ಏನು ಬೇಕಾಗುತ್ತೆ ಕೊಡ್ತಾರೆ. ಸರ್ ಆಯ್ತು ಸರ್, ನಾವು 35 ದಿವಸ ಮಾಡಿದ್ವಿ, ಪ್ಲಸ್ ಒಂದು 10 ದಿವಸ ಸಾಂಗ್ ಮಾಡಿದ್ವಿ.
ಒಂದು ಹೌದು ಸರ್ ಸಕ್ಲೇಶ್ಪುರ ಸರ್ ಹೌದು ಸರ್ ಮಿಕ್ಕದು 75% ಹಾಸನಲ್ಲಿ ಮಾಡಿದ್ವಿ ಓಕೆ ಸರ್ ಎನಿಥಿಂಗ್ ಎಲ್ಸ್ ನಥಿಂಗ್ ಸರ್ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಸಾರಿ ಕ್ಷಮೆ ಇರಲಿ ಸ್ವಲ್ಪ ನಮ್ಮದೇ ಲೇಟ್ ಆಗಿದೆ ಅನ್ಸುತ್ತೆ ಸ್ಟಾರ್ಟ್ ವಿತ್ ದ್ಯಾಟ್ ಆ್ಯಕ್ಚುಲಿ ಒಂದು ಚಿಕ್ಕ ಪ್ರಯತ್ನ ಮತ್ತು ಎರಡನೇ ಪ್ರಯತ್ನ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊತ ಇದ್ದೀನಿ ಚಿಕ್ಕ ಪುಟ್ಟ ತಪ್ಪುಗಳು ಡೆಫಿನೆಟ್ಲಿ ಇರುತ್ತೆ ಯಾವುದೋ ಒಂದು ಪ್ರಯತ್ನದಲ್ಲಿ ಚಿಕ್ಕ ಪುಟ್ಟ ತಪ್ಪುಗಳನ್ನ ಹೊಟ್ಟೆಲ್ಲ ಹಾಕ್ಕೊಂಡು ಸ್ವಲ್ಪ ಒಳ್ಳೇದಿದ್ರೆ ಬಂದ್ಬಿಡಿ ಸರ್ ಥ್ಯಾಂಕ್ ಯು ಹಳ್ಳಿ ನೇಟಿವ್ ಇರೋದ್ರಿಂದ ಅಫ್ಕೋರ್ಸ್ ಒಂದು ಹಳ್ಳಿ ಕ್ಯಾರೆಕ್ಟರ್ ಇದೆ ಆ ಊರಲ್ಲಿ ಅಲ್ಲೇ ಟ್ಯಾಂಕರ್ ಓಡಿಸೋ ಸ್ವಲ್ಪ ಹುಡುಗನ ಕೆಲಸ ಮಾಡಿಕೊಂಡು ಹಳ್ಳಿ ನೇಟಿವಿಟಿಯಲ್ಲಿ ಇರ್ತಕ್ಕಂಥ ಹುಡುಗನ ಪಾತ್ರ ಅದ್ರ ಸುತ್ತಮುತ್ತ ನಡೆಯೋ ಒಂದು ಮರ್ಡರ್ ಇದರಿಂದ ಕತೆ ಹೇಳ್ಕೊಂಡು ಹೋಗುತ್ತೆ ಹುಡುಗನ ಎಲ್ಲಿ ಕರ್ಕೊಂಡು ಹೋಗುತ್ತೆ ಡೈರೆಕ್ಟ್ರು ಕರ್ಕೊಂಡು ಹೋಗಿದ್ದಾರೆ ಚಾಲೆಂಜ್ ಆಗಿತ್ತು ಸರ್ ಯಾಕಂದರೆ ಹಳ್ಳಿ ವಾತಾವರಣ ಇರೋದ್ರಿಂದ ನಾನೊಂದು 15 ವರ್ಷ ಇಲ್ಲಿಲ್ಲ ಆಸ್ಟ್ರೇಲಿಯಲ್ಲಿ ಇದ್ದಿದ್ದು ಅದೇನಾಗೇನು ಇಲ್ಲಿ ಬಂದು ಈ ಒಂದು ನೇಟಿವಿಟಿಗೆ ಅಡಾಪ್ಟ್ ಮಾಡಿಕೊಂಡು ಆ ಒಂದು ವಾತಾವರಣಕ್ಕೆ ಭಾಷೆ ಆಗಿರ್ಬೋದು ಆ ಒಂದು ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ನಮ್ದೆಲ್ಲ ಚೇಂಜ್ ಆಗಿಬಿಟ್ಟಿರುತ್ತೆ ಹೊರಗೆ ಹೋದ ತಕ್ಷಣ ಹುಚ್ಚುಚ್ಚಾಗಿ ಆಡ್ತಾ ಇರ್ತೀವಿ ಅಲ್ಲಿ ಇಲ್ಲಿ ಬಂದ ತಕ್ಷಣ ಮತ್ತೆ ನಾರ್ಮಲಾಗಿ ಆಗಬೇಕಾಗಿದೆ ಸೊ ಇಟ್ ವಾಸ್ ಚಾಲೆಂಜಿಂಗ್ ಬಟ್ ಪ್ರಯತ್ನ ಪಟ್ಟಿದ್ದೀವಿ ಶಕ್ತಿ ಮೀರಿ ಕೆಲಸ ಮಾಡಿದ್ದೀವಿ ಡೈರೆಕ್ಟ್ರು ಎಷ್ಟು ಮಾಡಿಸ್ಕೊಂಡಿದ್ದಾರೆ ಅಷ್ಟು ಮಾಡಿದ್ದೀವಿ ಸರ್ ಪ್ರಯತ್ನ ಮಾಡಿದ್ದೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಎಲ್ಲರಿಗೂ ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ ನಾನು ನಿವಿಷ್ಕಾ ಪಾಟೀಲ್ ಮಾತಾಡ್ತಾ ಇರೋದು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಮಾಧ್ಯಮ ವರ್ಗದವರಿಗೆ ಮತ್ತೆ ನಮ್ಮ ಎಲ್ಲ ಸಿಂಹೋಗೆ ಟೀಮ್ಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಮೂವಿ ಸಾಂಗ್ ನೋಡ್ತಾ ನೋಡ್ತಾ ಒಂಥರ ಹಳೆ ನೆನಪುಗಳು ಹಂಗೆ ಮುನ್ಗಡೆ ರಪ್ರಪ್ ಅಂತ ಪಾಸ್ ಆಗ್ಬಿಡ್ತು ಆಲ್ಮೋಸ್ಟ್ 4-5 ಇಯರ್ಸ್ ಆಯಿತು ಅನಿಸುತ್ತೆ ನನ್ನ ಫಸ್ಟ್ ಪ್ರಾಜೆಕ್ಟ್ ಇದು ಆ ಟೈಮಲ್ಲಿ ಸೀರಿಯಲ್ ಮಾಡ್ತಾ ಇದ್ದೆ ಸೀರಿಯಲ್ ಮಾಡ್ತಾ ಮಾಡ್ತಾ ಒಂದು ಕಾಲ್ ಬಂತು ರವಿ ಸರ್ ಇಂದ ಸೊ ಅವರು ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ರು ಸೊ ಅಲ್ಲಿಂದ ಗೋವಿಂದ್ ಸರ್ ಪರಿಚಯ ಆದರು ಸೊ ಹೀಗೆ ನನಗೆ ಈ ಪ್ರಾಜೆಕ್ಟ್ ಸಿಕ್ತು ತುಂಬ ಥ್ಯಾಂಕ್ಸ್ ಸರ್ ಯಾಕಂತಂದರೆ ಆ ಟೈಮಲ್ಲಿ ನಾನು ತುಂಬ ಹೊಸಬ್ಳು ಸೀರಿಯಲ್ ಮಾಡ್ತಾ ಇದ್ದೆ ಸೀರಿಯಲಿಂದ ನನ್ನನ್ನು ನಂಬಿ ಓಕೆ ಈ ಹುಡುಗಿನಿಂದ ಒಂದು ಆ್ಯಕ್ಟಿಂಗ್ ತಗಿಸ್ಬೋದು ಅಂತ ನನ್ನನ್ನು ನಂಬಿ ಈ ಕ್ಯಾರೆಕ್ಟ್ರಿಗೆ ನನ್ನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಕ್ಕೆ ಗೋವಿಂದ್ ಸರ್ ತುಂಬ ಥ್ಯಾಂಕ್ಸ್ ಆ್ಯಂಡ್ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಅನುರಾಧ ಮಾತಾಡ್ತಾ ಇರೋದು ನನ್ನ ಬಗ್ಗೆ ಹೇಳ್ಕೊಳ್ಳೋದು ಅಂದರೆ ನಾನು ಆ್ಯಕ್ಚುಲಿ ಪ್ರೊಫೆಷ್ನಲ್ ಡ್ಯಾನ್ಸರ್ ನಾನು ನನಗೆ ಗುರುತಿಸಿ ಇಲ್ಲಿ ತನಕ ನನಗೆ ಕರ್ಕೊಂಡು ಬಂದು ನಿಂತಿರೋದು ಫಸ್ಟ್ ನಮ್ಮ ಮಾಸ್ಟರ್ ನಮ್ಮ ಗುರುಗಳು ಅಲ್ಲಿ ಕೂತಿದ್ದಾರೆ ಅವರೇ ಆಮೇಲೆ ಇಲ್ಲಿ ತನಕ ನಾನು ಒಂದು 6-7 ಸಿನಿಮಾ ಸಣ್ಣ ಪುಟ್ಟ ಕ್ಯಾರೆಕ್ಟ್ರ್ ಮಾಡಿದ್ದೀನಿ ಇದೇ ಫಸ್ಟ್ ನಾನು ಲೀಡಾಗಿ ಮಾಡ್ತಿರೋದು ಸೆಕೆಂಡ್ ಲೀಡ್ ಅದಕ್ಕೆ ನಾವು ಡೈರೆಕ್ಟರ್ ನಮ್ಮ ಗೋವಿಂದ್ ಸರ್ಗೆ ನಾನು ತುಂಬ ಥ್ಯಾಂಕ್ಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಎಲ್ಲರೂ ಸಿನಿಮಾ ನೋಡಿ ತುಂಬ ಇಷ್ಟ ಆಗುತ್ತೆ ನಿಮಗೆ ಫುಲ್ ಟೋಟಲ್ ಪ್ಯಾಕೇಜ್ ಸಿನಿಮಾ ಇದು ಮಾಡಿರೋದು ನಾವು ಖಂಡಿತವಾಗ್ಲೂ ನಿಮ್ಗೆ ತುಂಬ ಇಷ್ಟ ಆಗುತ್ತೆ ಎಲ್ಲರೂ ಬಂದು ನೋಡಿ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಆ್ಯಕ್ಚುಲಿ ಸೈ SAI ಅಂತ ಹಾಕಿದ್ದಾರೆ SYE ಅದು ಸೈ ಅಂತ ಒಂದು ಡ್ಯಾನ್ಸ್ ರಿಯಾಲಿಟಿ ಶೋನಲ್ಲಿ ವಿನ್ ಆಗಿದ್ದಕ್ಕೆ ನನಗೆ ಅವತ್ತಿಂದ ಸೈ ರಮೇಶ್ ಅಂತ ಹೆಸರು ಬಂತು ಆ್ಯಕ್ಚುಲಿ ಕುಣಿಯೋಣ ಬಾರ ಇದರ ಮಾಧ್ಯಮಗಳಲ್ಲಿ ನಾನು ಟಿವಿ ಮಾಧ್ಯಮದಲ್ಲಿ ಕೊರಿಯೋಗ್ರಫರ್ ಆಗಿ ಕೆಲಸ ಮಾಡ್ತಿದ್ದೆ ತುಂಬ ಒಂದು 20 ಇಯರ್ಸ್ ನಾನು ಮಾಸ್ಟರ್ ಕಾರ್ಡ್ಗೋಸ್ಕರ ತುಂಬ ಕಷ್ಟ ಬಿದ್ದಿದೆ ಫಸ್ಟ್ ಟೈಮ್ ನಾನು ಮಾಸ್ಟರ್ ಕಾರ್ಡ್ ಸಿಕ್ಕಿದ್ದಾಗ ನನಗೆ ಅದನ್ನು ಗುರುತಿಸಿ ಚಾನ್ಸ್ ಕೊಟ್ಟವರು ಗೋವಿಂದರಾಜ್ ಸರ್ ಅವ್ರಿಗೆ ನಾನು ಆಭಾರಿಯಾಗಿರ್ತೀನಿ ಯಾವಾಗಿದ್ರು ನಮ್ಮಿಬ್ಬರ ಸ್ನೇಹ ಒಂದು 15 ವರ್ಷದಿಂದ ಇದೆ ಅವರು ಫಸ್ಟ್ ಫಿಲಮಿಂದನೂ ಜೊತೆಗೆ ಇದ್ದೀನಿ ಕ್ಯಾರೆಕ್ಟರ್ಸ್ ಕೊಟ್ಟಿದ್ದಾರೆ ಇವರ ಆಮೇಲೆ ರವಿ ಸಿರೂರ್ ಸರ್ಗೂ ಥ್ಯಾಂಕ್ಸ್ ಹೇಳ್ತೀನಿ ಕೆಲಸಕ್ಕೆ ಅವರ ಒಂದು ಫಸ್ಟ್ ಮೂವಿನಲ್ಲಿ ನಾನು ವಿಲನ್ ಕ್ಯಾರೆಕ್ಟರ್ ಮಾಡಿದೆ ಒಂದು ಸಣ್ಣ ಪಾತ್ರ ಕಾಲೇಜಲ್ಲಿ ಅದು ತುಂಬ ಚೆನ್ನಾಗಿ ಬಂದಿದ್ದು ಅದಕ್ಕೆ ಅವಕಾಶ ಮಾಡ್ಕೊಳ್ತಾ ರವಿ ಅವ್ರಿಗೆ ಅವ್ರಿಗೂ ಧನ್ಯವಾದ ಹೇಳ್ತಾ ಕ್ಯಾಮ್ರಾಮನ್ನು ನಮ್ಮ ಹೇಸಿ ಮಹೇಂದ್ರನ್ ಸರ್ ತುಂಬ ಚೆನ್ನಾಗಿ ನನಗೆ ಕೋಆಪ್ರೇಟ್ ಮಾಡಿದ್ರು ನಾವು ಸಾಂಗ್ ಶೂಟ್ ಮಾಡಬೇಕಾದ್ರೆ ನಾವು ಯಾವ ಶಾಟ್ನ ಆ್ಯಕ್ಚುಲಿಯಾಗಿ ನಾನು ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ ಟೆಕ್ನಿಕಲಿ ಬಟ್ ಅವರು ನನಗೆ ಧೈರ್ಯ ತುಂಬಿ ನೀನು ನನಗೆ ಏನಂತ ಹೇಳು ನಾನು ಅದನ್ನು ಕ್ಲೀನಾಗಿ ನಾನು ಶೂಟ್ ಮಾಡ್ಕೊಡ್ತೀನಿ ಸರ್ ನನಗೆ ಹಿಂಗೆ ಬೇಕು ಅಂತ ಇದೆ
ಅದೇ ಥರನೇ ಶೂಟ್ ಮಾಡಿಕೊಟ್ರು. ತುಂಬ ಥ್ಯಾಂಕ್ಸ್ ಸರ್. ಹಾಗೆ ಫಸ್ಟ್ ಆಫ್ ಆಲ್ ಇನ್ನೊಬ್ಬರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಅನಿರುದ್ಧ ಸರ್ಗೆ. ಯಾಕಂದರೆ ನಮ್ಮಂಥ ಹೊಸ ಕಲಾವಿದರಿಗೆ ಪ್ರೋತ್ಸಾಹ ನೀಡೋಕ್ಕೆ ಇಲ್ಲಿವರೆಗೂ ಬಂದಿದ್ದಾರೆ, ತುಂಬ ಥ್ಯಾಂಕ್ಸ್ ಸರ್. ಹಾಗೆ ಅವರ ಹೊಸ ಸೂರ್ಯವಂಶ ಸೀರಿಯಲ್ಗೆ ಮೊನ್ನೆ ತಾನೇ ಮಂಡ್ಯದಲ್ಲಿ ನನ್ನ ಡ್ಯಾನ್ಸ್ ಟೀಮೇ ಮಾಡಿದ್ದು, ನಾನೇ ಕೊರಿಯೋಗ್ರಫಿ ಮಾಡಿದ್ದು, ಬಟ್ ನಾನು ಇರಲಿಲ್ಲ ಅಷ್ಟೇ, ನಾನು ಅವತ್ತು ಬರೋಕ್ಕಾಗಲಿಲ್ಲ. ನನ್ನ ಡ್ಯಾನ್ಸ್ ಟೀಮೇ ಅವರು ಅವ್ರಿಗೆ ಒಂದು ಓಪನಿಂಗ್ ಕೊಡುವಂಥ ಒಂದು ಅವಕಾಶ ಮಾಡಿಕೊಟ್ಟ ಉದಯ ಟಿವಿಗೆ ಥ್ಯಾಂಕ್ಸ್ ಹೇಳ್ತೀನಿ, ಧನ್ಯವಾದಗಳು. ಇವತ್ತಿನ ನಿಜವಾದ ಹೀರೋ ಸತೀಶ್ ಆರ್ಯನವರು, ಅವರು ಈ ಚಿತ್ರದ ಬಗ್ಗೆ ಮತ್ತು ಹಾಡುಗಳ ಬಗ್ಗೆ ನಾಲ್ಕು ಮಾತಾಡಬೇಕು ಅಂತ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ ಸರ್. ಸಿಂಹಗುಹೆ ಚಿತ್ರ ಶುರುವಾದಾಗ ಆ್ಯಕ್ಚುಲಿ ಮ್ಯೂಸಿಕ್ ಡೈರೆಕ್ಟರ್ ನಾನಿರಲಿಲ್ಲ. ಸೊ ಈ ಹಿಂದೆ ಎರಡು ಚಿತ್ರ ಸಮರ್ಥ ಮತ್ತು ತಾಜಾ ಅಂತ ಒಂದು ಸಿನಿಮಾ ಮಾಡಿದರು, ಆಗಲೂ ಅದಕ್ಕೂ ನಾನಿರಲಿಲ್ಲ. ಆಮೇಲೆ ಸಮರ್ಥ ಅರ್ಧ ಆದಮೇಲೆ ಬಂದು ನೀವು ರೀರೆಕಾರ್ಡಿಂಗ್ ಮಾಡಬೇಕಂದ್ರು, ಓಕೆ ಸರ್ ಮಾಡ ಆಯಿತು. ತಾಜಾನು ಅಷ್ಟೇ, ಅರ್ಧ ಆದಮೇಲೆ ಬಂದು ರೀರೆಕಾರ್ಡಿಂಗ್ ಮಾಡಬೇಕಂದ್ರು, ಆಯಿತು ಸರ್ ಮಾಡ. ಈ ಸಿನಿಮಾದಲ್ಲೂ ರೀರೆಕಾರ್ಡಿಂಗ್ ಬಂದಿದ್ರೆ ಸರ್ ಅಂದೆ, ಇಲ್ಲ ಸರ್ ಈ ಸಿನಿಮಾ ಪೂರ್ಣ ಪ್ರಮಾಣ ನೀವೇ, ಸಾಂಗ್ಸು ರೀರೆಕಾರ್ಡಿಂಗ್ ಎರಡು ನೀವೇ ಮಾಡಿ ಅಂದರು. ಸರಿ ಸರ್ ಥ್ಯಾಂಕ್ ಯು. ನಮ್ಮ ರವಿ ಸರ್ಗೆ ಮತ್ತು ಕೃಷ್ಣ ಸರ್ಗೆ ಮತ್ತು ನಮ್ಮ ಗೋವಿಂದರಾಜ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೇನೆ, ಯಾಕೆ ಇದೊಂದು ಅವಕಾಶ ಮಾಡಿಕೊಟ್ಟು. ಸಾಂಗ್ ಕಂಪೋಸಿಂಗ್ ಎಲ್ಲ ಆಯಿತು, ಮೂರು ಸಾಂಗ್, ನಾಲ್ಕು ಸಾಂಗ್ ಇತ್ತು ಆ್ಯಕ್ಚುಲಿ, ನಾಲ್ಕು ಸಾಂಗಲ್ಲಿ ಒಂದು ಸಾಂಗ್ ಕಟ್ ಮಾಡಿಬಿಟ್ರು, ಇನ್ನು ಮೂರು ಸಾಂಗ್. ಮೂರು ಸಾಂಗಲ್ಲಿ ಕಂಪೋಸಿಂಗ್ ಎಲ್ಲ ಆಯಿತು. ಸರ್ ಇದು ಯಾರ ಕೈಲಿ ಆಡ್ಸೋಣ ಅಂತ ಬಂತು ಸರ್. ಸರ್ ಒಂದು ಯಾರಾದರೂ ಸರಿ ಸರ್, ಈಗ ಹೊಸಬ್ರು ಹಾಡ್ತಾ ಇದ್ದಾರೆ ತುಂಬ, ಇಲ್ಲಾಂದರೆ ನೀವು ಪೇಮೆಂಟ್ ಕೊಟ್ಟರೆ ಶಂಕರ್ ಮೋದನ್ ಕೈಲಿ ಆಡ್ಸೋಣ ಸರ್ ಅಂತ ಅಂದೆ. ಸರ್ ನೀವೊಂದ್ಸಲಿ ಹಾಡಿ ಸರ್ ಅಂದರು. ನಾನು ಹಾಡಿದೆ ಸರ್ ಇದೇ ಚೆನ್ನಾಗಿದೆ, ನೀವೇ ಹಾಡ್ಬಿಡಿ ಸರ್ ಅಂದರು. ಹಾಗೆ ಇನ್ನೊಂದು ಸಾಂಗು ಅದರವೋ ಚುಂಬನವೋ ಅಂತ ಒಂದು ಸಾಂಗು. ಸರ್ ಇದನ್ನು ಯಾರ ಕೈಲಿ ಬರ್ಸೋಣ ಸರ್ ಅಂತ ಅಂದರು. ಸರ್ ಇದ್ದಾರೆ ಸರ್, ನಮ್ಮ ಫಸ್ಟ್ ಸಾಂಗು ನಮ್ಮ ಶಿವನಂಜೇಗೌಡರು ಬರೆದಿದ್ರು ಭೂಮಿ ತಿರುಗುವುದು ಅಂತ. ಸರ್ ಮೇಲೆ ಬರೋಕ್ಕೆ ಅದಾದ್ಮೇಲೆ ಕರೆದು ಮಾತಾಡ್ತೀವಿ ಸರ್. ಅದಾದಮೇಲೆ ಒಂದು ಸಾಂಗ್ ಅವ್ರು ಬರೆದಿದ್ರು, ಇನ್ನೊಂದು ಸಾಂಗ್ ಯಾರ ಕೈಲಿ ಬರ್ಸೋಣ ಸರ್, ಇದ್ದಾರೆ ಬರೆಸಿ ಸರ್, ಯಾರೋ ಹೊಸಬ್ರಿಗೆ ಬರೆಸಿ ಅಥವಾ ನಾಗರ ಪ್ರಸಾದ್ ಇದ್ದಾರೆ ಎಷ್ಟೊಂದು. ಏನು ಫಸ್ಟಲ್ಲೇ ನಾವು ಕಂಪೋಸ್ ಮಾಡುವಾಗಲೇ ಅದರವೋ ಚುಂಬನವೋ ಅಂತ ಮಾಡಿದ್ದು, ಇದ್ಯಾರು ಸರ್ ಬರೆದಿದ್ದು ಅಂದ್ರೆ. ಸರ್ ನಾನೇ ಬರ್ದು, ನೀವೇ ಬರೆದ್ಬಿಡಿ ಸರ್ ಅಂದ್ರೆ ಅದನ್ನು. ಸರಿ ಸರ್ ಆಯಿತು, ನಾನೇ ಬರ್ದ್ಬಿಡ್ತೀನಿ ಅಂದ್ಬಿಟ್ಟು ಆ ಸಾಂಗ್ ನಾನೇ ಬರೆದು ಎರಡು ಹಾಡು ನಾನು ಹಾಡಿದ್ದೀನಿ. ಒಂದು ಹಾಡು ಶ್ವೇತಾ ದೇವನಳ್ಳಿ ಅಂತ ಹುಡುಗಿ, ಒಂದು ಕ್ಲಬ್ ಸಾಂಗ್ ಬರುತ್ತೆ, ಅದನ್ನು ಅವ್ರ ಕೈಲಿ ಹಾಡಿಸಿದ್ವಿ. ಸೊ ಸಾಂಗು ನೀವು ನೋಡಿದಿರಿ, ನನಗೂ ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ವಿಡಿಯೋ ನೋಡಿ ತುಂಬ ಚೆನ್ನಾಗಿ ಮಾಡಿದಿರಿ ಸರ್, ತುಂಬ ಚೆನ್ನಾಗಿದೆ. ಮಹೇಂದ್ರನ್ ಸರ್ಗೆ, ಅವ್ರಿಗೆ, ನಮ್ಮ ಡ್ಯಾನ್ಸ್ ಮಾಸ್ಟರ್ಗೆ, ಎಲ್ರಿಗೂ ನಾನು ಅಭಿನಂದನೆ ಹೇಳ್ತೀನಿ. ಹಾಗೂ ಈ ಪಿಕ್ಚರ್ಗೆ ನನಗೆ ಪೂರ್ಣ ಪ್ರಮಾಣದಲ್ಲಿ ಸಂಗೀತ ನಿರ್ದೇಶಕನಾಗಿ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸರ್, ಹಾಗೆ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಖಂಡಿತ ಸರ್, ಖಂಡಿತ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈ ಚಿತ್ರದ ಒಂದು ಲಿರಿಕಲ್ ಲಿರಿಕ್ಸ್ ಬರೆದಿದ್ದಂತಹ ಶಿವನಂಜೇಗೌಡರ ವೇದಿಕೆ ಮೇಲೆ ಬಂದೊಂದೆರಡು ಮಾತಾಡಬೇಕು, ಅದಕ್ಕೆ ಶುಭಾಶಯ ಕೋರಬೇಕು ಅಂತ ಕೇಳ್ಕೊತೀನಿ. ನಮಸ್ಕಾರ ಎಲ್ರಿಗೂ. ಬಹಳ ಸಂತೋಷ ಆಯಿತು ಇವತ್ತು ಈ ಒಂದು ಹಾಡನ್ನು ನೋಡಿ. ಒಂದು ಸಾಹಿತ್ಯದ ಜೊತೆಯಲ್ಲಿತ್ತು, ಒಂದು ಚಿತ್ರೀಕರಣ ನೋಡೋದು, ಈ ಒಂದು ಹಾಡನ್ನು ನೋಡೋದು. ಈಗಾಗಲೇ ಈ ಸಿನಿಮಾ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾವು ಕೇಳೋದು, ಈ ಸಿನಿಮಾ ಶೀರ್ಷಿಕೆ ಸಿಂಹಗುಹೆ ಇದು ಯಾಕೆ ಅನ್ನೋದು ನಮ್ಮ ಪತ್ರಕರ್ತ ಮಿತ್ರರು ಕೇಳಿದ್ರು, ಅದಕ್ಕೆ ಉತ್ತರನೂ ಸಿಕ್ತು. ನಾನು ಯಾಕೆ ಬಂದಿದ್ದೀನಿ ಅನ್ನೋದು ಅವ್ರಿಗೆ ಗೊತ್ತಾಯಿತು. ತುಂಬ ಹುಚ್ಚು ಅಭಿಮಾನಿಯಂತೆ ನಮ್ಮ ನಿರ್ಮಾಪಕರು, ನಮ್ಮ ನಾಯಕನಟರು. ಅದಕ್ಕೆ ಅವ್ರು ಹೇಳಿದ್ರು, ಸರ್ ಅವ್ರ ಮನೆ ಮೇಲೂ ಸಿಂಹಗುಹೆ ಅಂತ ಬರ್ಕೊಂಡಿದ್ದಾರೆ ಸರ್, ಅವ್ರ ಕಾರ್ ಮೇಲೂ ಇದೆ, ಅವ್ರ ಅಪ್ಪ ಅಂತಂದರೆ ಬಹಳ ವಿಷ್ಣುವರ್ಧನವರು ಅಂತಂದರೆ ಬಹಳ ಅವ್ರಿಗೆ ಪಂಚಪ್ರಾಣ ಸರ್, ದಯವಿಟ್ಟು ತಾವು ಬರಲೇಬೇಕು ಅಂತ ಹೇಳಿದ್ರು. ಅವರ ಒಂದು ಅಭಿಮಾನಕ್ಕೋಸ್ಕರ, ಜೊತೆಗೆ ಇದು ಒಂದು ಹೊಸ ತಂಡ, ಒಂದು ಹೊಸ ಪ್ರತಿಭೆಗಳ ತಂಡ, ಒಂದು ಹೊಸ ಪ್ರಯತ್ನ, ಈ ತಂಡಕ್ಕೆ ಮನಸಾರೆ ಹಾರೈಸೋಣ ಅಂತ ನಾನು ಬಂದೆ. ಬಂದಾದಮೇಲೆ ಈ ಹಾಡು ನೋಡಿದ್ಮೇಲೆ ನಿಜಕ್ಕೂ ತುಂಬ ಖುಷಿ ಆಯಿತು. ವಾಸು ಸರ್ ಹೇಳಿದಾಗೆ ಚಿತ್ರೀಕರಣದ ಸ್ಥಳ ಏನಿದೆ ಅದು ತುಂಬ ತುಂಬ ಚೆನ್ನಾಗಿದೆ. ಬಹುಶಃ ಅಲ್ಲಿ ಯಾರೂ ಚಿತ್ರೀಕರಣ ಮಾಡೇ ಇಲ್ಲೋನೋ ಗೊತ್ತಿಲ್ಲ ನನಗೆ, ಆದರೆ ಅಷ್ಟು ಚೆನ್ನಾಗಿದೆ. ಚಿತ್ರೀಕರಣದ ಶೈಲಿ ಕೂಡ ತುಂಬ ಚೆನ್ನಾಗಿದೆ. ನಾಯಕ ನಟರು, ನಮ್ಮ ನಾಯಕಿ ನಾಯಕಿ ಇನ್ನೊಬ್ಬರದ್ದು ಹಾಡು ನೋಡಿಲ್ಲ ನಾನು, ಆದರೆ
ಕೇಳಿದೆ ನನಗೆ, ನಾನು ನನ್ನ ಕುತೂಹಲ ಉಂಟಾಯಿತು. ಒಂದು ಹಾಡನ್ನು ನೋಡಿದ್ಮೇಲೆ ಒಂದೇ ಹಾಡು ತೋರಿಸ್ತೀರಾ ಅಂತ, ಇನ್ನೂ ಎರಡು ಹಾಡುಗಳು ತಯಾರಾಗಬೇಕು, ಅದು ಮುಂದಿನ ಒಂದು ಮಾಧ್ಯಮದ ಒಂದು ಭೇಟಿ ಇರುತ್ತೆ, ಅಲ್ಲಿ ನಾವು ತೋರಿಸ್ತೀವಿ ಅಂತ ಹೇಳಿದ್ರು. ಬಹುಶಃ ನಾನು ಸಿನಿಮಾ ನೋಡೋಕೆ ಬರ್ತೀನಲ್ಲ, ಆವಾಗ ಸಂಪೂರ್ಣ ಸಿನಿಮಾ ನೋಡ್ತೀನಿ, ಹಾಡುಗಳನ್ನು ಆವಾಗಲೇ ನೋಡ್ತೀನಿ. ಆದರೆ ಈ ಒಂದು ಹೊಸ ಪ್ರಯತ್ನ ಏನಿದೆ, ನಮ್ಮ ಗಾಯಕರಾಗಿರ್ಬೋದು, ಸಂಗೀತ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ಎಲ್ಲವೂ ಕೂಡ ನನಗೆ ಬಹಳ ಇಷ್ಟ ಆಯಿತು. ಭಗವಂತ ಈ ಒಂದು ಹೊಸ ತಂಡಕ್ಕೆ, ಈ ಒಂದು ಹೊಸ ಪ್ರತಿಭೆಗಳಿಗೆ ಸಾಕಷ್ಟು ಯಶಸ್ಸನ್ನು ಕಲ್ಪಿಸಲಿ ಅಂತ ನಾನು ಮನಸಾರೆ ಆಶಿಸ್ತೇನೆ. ಧನ್ಯವಾದಗಳು. ಧನ್ಯವಾದಗಳು. ಈಗ ಶೆಣೆಯವರು ಈ ಚಿತ್ರದ ಹಾಡು ಮತ್ತು ಚಿತ್ರದ ಬಗ್ಗೆ, ಚಿತ್ರತಂಡದ ಬಗ್ಗೆ ಎರಡು ಮಾತುಗಳನ್ನು ಆಡಬೇಕು. ಎಲ್ರಿಗೂ ನಮಸ್ಕಾರ. ಯೂಶ್ವಲಿ ಅಲ್ಲಿ ಕೂತ್ಕೊಳ್ಳೋದು ನಾನು ನಿಮ್ಮ ಜೊತೆ, ಇಲ್ಲಿ ಕೂತ್ಕೊಳ್ಳೋಕ್ಕೆ ಮುಖ್ಯ ಕಾರಣ ರವಿಯವರು. ಚಿತ್ರದ ನಾಯಕ ನಟ ರವಿ ನನಗೆ ಸುಮಾರು ಒಂದು 7 ವರ್ಷದಿಂದ 7-8 ವರ್ಷ ಚಿರಪರಿಚಿತರು, ತುಂಬ ಸ್ನೇಹಿತರು, ಆದರೆ ಭೇಟಿಯಾಗಿದ್ದು ಇದೇ ಮೊದಲ ಬಾರಿ. ಯಾಕಂದರೆ ಹೇಗೆ 7 ವರ್ಷ ಅಂದರೆ, ಆಸ್ಟ್ರೇಲಿಯಾದಲ್ಲಿರೋದವರು, ಇವರ ಅಂಕಲ್ ಒಬ್ಬರು ಡಾಕ್ಟ್ರ್ ಇದ್ದಾರೆ, ಡಾಕ್ಟರ್ ಅಶೋಕ್ ಅಂತ, ಅವರು ನನ್ನ ಫ್ಯಾಮಿಲಿ ಡಾಕ್ಟ್ರು. ಇವರು ಮೊದಲ ಚಿತ್ರ ಮಾಡಿದಾಗ ನನಗೆ ಹೇಳಿದರು, ರಿಕ್ವೆಸ್ಟ್ ಮಾಡಿದರು ಸ್ವಲ್ಪ ಹೆಲ್ಪ್ ಮಾಡಿ ಅಂತ. ನಾನೇನು ಹೆಲ್ಪ್ ಮಾಡೋಕ್ಕಾಗಲಿಲ್ಲ ಅವರಿಗೆ, ಮತ್ತೊಮ್ಮೆ ಏನೋ ಹೆಲ್ಪ್ ಕೇಳಿದ್ರು, ಹೆಲ್ಪ್ ಮಾಡೋಕ್ಕಾಗಲಿಲ್ಲ. ಬಟ್ ಈ ವಾಸ್ ಇನ್ ರೆಗ್ಯುಲರ್ ಟಚ್. ರವಿಯವರು ನನಗೆ ಭಾಳ ಇಷ್ಟ. ತಿಂಗಳಿಗೆ ಒಂದಾದರೂ ಫೋನ್ ಇರ್ತಿತ್ತು. ಮೊದಲ ಸಿನಿಮಾ ಅವ್ರಿಗೆ ಗೊತ್ತಿಲ್ಲ ಫಿನಾನ್ಷಿಯಲಿ ಎಷ್ಟು ಹೆಲ್ಪ್ ಆಗಿದೆ ಅಂತ ನಂಗೆ ಗೊತ್ತಿಲ್ಲ. ಮತ್ತು ಒಂದು ಫೈನ್ ಮಾರ್ನಿಂಗ್ 2ನೇ ಚಿತ್ರ ಮಾಡಿದ್ದೀನಿ ಅಂತಲೂ ಹೇಳಿದರು. ಅದಕ್ಕೂ ಸಹಾಯ ಬೇಕು, ಆಶೀರ್ವಾದ ಬೇಕು ಅಂದರು. ನನ್ನ ಮೊದಲ ಸಹಾಯ ಇವತ್ತು ಫಂಕ್ಷನಿಗೆ ನಾನು ಬಂದಿರೋದು ಅವ್ರಿಗಷ್ಟೇ. ನಾನು ಅವ್ರಿಗೆ ಏನು ಮಾಡೋಕ್ಕಾಗಿಲ್ಲ, ಆದರೆ ಅವರ ಪ್ರೀತಿಗೆ ಹೋಗೊಟ್ಟು ಇವತ್ತು ಬಂದಿದ್ದೀನಿ. ಇವ್ರ ಬಗ್ಗೆ ಹೇಳೋದಾದರೆ, ಇವರು ಆಸ್ಟ್ರೇಲಿಯಾದಲ್ಲಿ ಕನ್ನಡ ಸಂಘ ಅನೇಕ ಆ್ಯಕ್ಟಿವಿಟೀಸ್ಗಳು ಕೂಡ ಇದ್ದಾರೆ. ಇಲ್ಲಿಂದ ಅನೇಕ ಸಿನಿಮಾ ಕಲಾವಿದರು ಹೋದಾಗ ಅಲ್ಲಿ ಅವರಿಗೆ ಏನು ಹೆಲ್ಪಿಂಗ್ ಹ್ಯಾಂಡ್ ಅಥವಾ ಬೇರೆ ರೀತಿ ಸಹಾಯ ಮಾಡೋದು, ಅಲ್ಲಿ ಫಂಕ್ಷನ್ ಮಾಡೋದು, ಕಲಾವಿದರನ್ನು ಪೋಷಿಸೋದು. ಆ್ಯಕ್ಚುಲಿ ಹೀ ವರ್ಕ್ಸ್ ಇನ್ ಸಮ್ ಕಾರ್ಪೊರೇಟ್ ಫರ್ಮ್. ಆದರೂ ಸಿನಿಮಾ ಜಗತ್ತು ಏನು ಮಾಯಾಲೋಕ ಅವರನ್ನು ಆಕರ್ಷಣೆ. ಅವ್ರ ಮನೆಯವರೆಲ್ಲ ಬೇಡ ಅಂತಾರೆ, ಆದರೂ ಅವರು ಸಾಕಷ್ಟು ಹಣವನ್ನು ಸಿನಿಮಾದಲ್ಲಿ ಹಾಕಿ ಅವರ ಸಿನಿಮಾ ಪ್ರೀತಿ, ಕಲಾ ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ. ಬಹುಶಃ ನನಗನ್ಸುತ್ತೆ ವಿದೇಶದಲ್ಲಿ ಇರುವಂಥ ಇಂತಹ ಕಲಾಪ್ರೇಮಿಗಳಿಗೆ, ಕನ್ನಡ ಪ್ರೇಮಿಗಳಿಗೆ ನಾವು ನೀವು ಸೇರಿ ಸ್ವಲ್ಪ ಅವರನ್ನು ಬೆಳೆಸಬೇಕಾಗತ್ತೆ, ಅವರಿಗೆ ಪ್ರೋತ್ಸಾಹ ನೀಡಬೇಕಾಗತ್ತೆ. ಕನ್ನಡ ಸಾಗರದ ಆಚೆ ಬೆಳಿಬೇಕಾದ್ರೆ ಬಹುಶಃ ಇಂಥ ತೆರೆಮರೆಯಲ್ಲಿರುವ ಕಲಾವಿದರ ಸಣ್ಣ ಸಣ್ಣ ಕೊಡುಗೆ ತುಂಬ ಮುಖ್ಯವಾಗುತ್ತೆ. ಅದು ಅಲ್ಲಿ ಹೋದ ಕಲಾವಿದರಿಗೆ ಆಗ ಗೊತ್ತಾಗುತ್ತೆ, ಅಲ್ಲಿ ಹೇಗೆ ಆಸ್ಟ್ರೇಲಿಯಾದಂಥ ಒಂದು ವಿದೇಶದಲ್ಲಿ ಹೇಗೆ ಕಲಾವಿದರನ್ನು ಸ್ವೀಕರಿಸ್ತಾರೆ ಕನ್ನಡದ ಕಲಾವಿದರನ್ನಂತ. ಬಹುಶಃ ಅವರ 3ನೇ ಸಿನಿಮಾ ಆಸ್ಟ್ರೇಲಿಯಾದಲ್ಲೇ ಆಗುವ ಸಾಧ್ಯತೆ ಇದೆ, ಆಗಲಿ ಅಂತ ನಾನು ಕೂಡ ಈ ಸಂದರ್ಭದಲ್ಲಿ ಶುಭ ಹಾರೈಸಿ. ಅನಿರುದ್ಧ್ ಅವರು ಬಂದಿದ್ದು ಬಹಳ ಖುಷಿ ಆಯಿತು, ಯಾಕಂದರೆ ಸಿಂಹ ಗುಹೆ ಟೈಟ್ಲಿಗೂ, ಸಿಂಹದ ಗುಹೆಯಲ್ಲಿ ಹುಟ್ಟಿದಂಥ ಒಂದು ಮರಿಸಿಂಹ ಇವತ್ತು ಅವರು ಅವರ ಅಪ್ಪ ಅವರ ತರಹ ಬಹಳ ಜನಪ್ರಿಯತೆಯನ್ನು ಪಡೆದಿದ್ದಾರೆ. ಅವರು ಬಂದು ಶುಭ ಹಾರೈಸಿದ್ದು. ಹಾಗೆ ಸುನೀಲ್ ಅವರು ಮೊನ್ನೆಯಷ್ಟೇ ಒಂದು ಯಶಸ್ವಿ ಕ್ರಿಕೆಟ್ ಟೂರ್ನಮೆಂಟನ್ನು ನಡೆಸಿದ್ದಾರೆ. ಮಹೇಂದರ್ ಕ್ಯಾಮ್ರಾಮನ್ ಬಗ್ಗೆ ಹೇಳಲೇಬೇಕು, ಅವರಿದ್ಮೇಲೆ ಇಟ್ ಈಸ್ ದ ಟ್ರೀಟ್ ಟು ಐಸ್ ಅಂತಾರಲ್ಲ, ಅವರ ಸಾಕಷ್ಟು ಸಿನಿಮಾಗಳನ್ನು ನಾವು ಬಹಳ ಹಿಂದಿನಿಂದಲೂ ನೋಡಿದ್ದು, ನಾನು ವಾಸು ಅದೇ ಮಾತಾಡ್ತಾ ಇದ್ದೀವಿ. ಇಷ್ಟು ಹೇಳಿ ಈ ತಂಡಕ್ಕೆ ಶುಭ ಹಾರೈಸ್ತೀನಿ, ಇದು ಒಳ್ಳೆಯದಾಗಲಿ. ಮತ್ತು ಅನಿರುದ್ಧ್ ಅವರು ಹೇಳಿದ ಥರನೇ ಈ ಸಿನಿಮಾ ರಿಲೀಸ್ ಟೈಮಲ್ಲಿ ಕೂಡ ನಾನು ಬರ್ತೀನಿ, ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ವೈಯಕ್ತಿಕವಾಗಿ ಸಹಾಯ ಮಾಡ್ತೀನಿ ಅಂತ ಹೇಳ್ತಾ ರವಿಗೆ ಮತ್ತು ಇಡೀ ತಂಡಕ್ಕೆ ನಾನು ಶುಭ ಹಾರೈಸ್ತೀನಿ. ಇವತ್ತು ಕ್ಯಾಸೆಟ್ ಅಂದರೆ ಹಾಡಿನ ಬಿಡುಗಡೆ, ಹಾಗಾಗಿ ವಿಶೇಷವಾಗಿ ಶಿವನಂಜೇಗೌಡರು ಅಲ್ಲಿ ಇದ್ದಾರೆ, ಚೆನ್ನಾಗಿ ಹಾಡು ಬರೆದಿದ್ದಾರೆ. ಮ್ಯೂಸಿಕ್ ಡೈರೆಕ್ಟರ್ ಕೂಡ ಮೊದಲ ಬಾರಿಗೆ ಹಾಡಿದ್ದಾರೆ, ಅವರಿಗೂ ಕೂಡ ಶುಭವಾಗಲಿ ಅಂತ ಹೇಳಿಸ್ತಾ, ಹಾಗೆ ನಿರ್ದೇಶಕರಿಗೆ ಕೂಡ ಒಳ್ಳೆಯದಾಗಲಿ ಅಂತ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.
ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್ ಇನ್ವೈಟ್ ಮಾಡಿದ್ದೀವಿ ಕೃಷ್ಣ ಸರ್ಗೆ, ಮತ್ತು ಇಡೀ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಒಳ್ಳೇದಾಗಲಿ, ಸಾಂಗ್ ತುಂಬ ಚೆನ್ನಾಗಿದೆ, ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇವತ್ತು ಏನು ನಾವು ಸಿಂಹ ಗುಹೆ ಆ ಹೆಸರಲ್ಲೇ ಒಂಥರ ರೋಮಾಂಚಕಾರಿ ಇದೆ. ಇದರಲ್ಲಿ ವಿಶೇಷ ಅಂತಂದರೆ ಆಗಲೇ ಹೇಳಿದಾಗ ಅವರು ನಮ್ಮ ಕನ್ನಡದ ಮೇರು ನಟ ದಿಗ್ಗಜರಲ್ಲೊಬ್ಬರಾದಂಥ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹೆಸರಿನ ಮೇಲೆ ನಿಂತಿರೋದ್ರಿಂದ ಅವರ ಸಂಪೂರ್ಣ ಆಶೀರ್ವಾದ ಈ ಒಂದು ಸಿಂಹದ ಗುಹೆ ಮೇಲಿರಲಿ ಹಾಗೂ ಎಲ್ಲ ತಂಡಗಳು ಭಾಳ ಸೊಗಸಾಗಿ ಚಲನಚಿತ್ರನ ಸಂಪೂರ್ಣವಾಗಿ ಆದಷ್ಟು ಬೇಗ ಮುಗಿಸ್ಲಿ, ತೆರೆ ಮೇಲೆ ಬರಲಿ. ಯಾಕಂದರೆ ನಾವು ಹಿಡಿಕಿಡಿ ಕನ್ನಡ ಹೋರಾಟಗಾರರು ಚಾಲುಕ್ಯ ಡಾಕ್ಟರ್ ರಾಜ್ಕುಮಾರ್ ಟ್ರಸ್ಟ್ನ ಏನು ಎಲ್ಲ ಸಿಬ್ಬಂದಿ ವರ್ಗದವರಿದ್ದೀವಿ ನಾವು. ಹಾಗಾಗಿ ಎಲ್ಲರೂ ಎಲ್ಲ ಒಂದು ಮನವಿ, ದಯಮಾಡಿ ಇದನ್ನು ಎಲ್ಲ ಸಿನಿಮಾ ಥಿಯೇಟ್ರಲ್ಲೇ ಬಂದು ನೋಡಲಿ ಮುಂದಿನ ದಿನಗಳಲ್ಲಿ. ಯಾಕಂದರೆ ಇಲ್ಲಿ ನಾನು ನೋಡಿದಂಥ ಹೊಸ ಪ್ರತಿಭೆ ರವಿ ಶುರೂರವರು ಹೊರದೇಶದಲ್ಲಿದ್ದು ಈ ಒಂದು ಕನ್ನಡದ ಒಂದು ಮೇಲಿರ್ತಕ್ಕಂಥ ಅಭಿಮಾನದಲ್ಲಿ ಅವರು ಇಲ್ಲಿ ಬಂದು ಏನು ಈ ಒಂದು ಚಲನಚಿತ್ರವನ್ನು ಮಾಡ್ತಾ ಇದ್ದಾರೆ. ನಾನು ನೋಡಿದಾಗ ಆಸೆ ಅಂದರೆ ಅವರು ಅಸನ್ಮುಖಿ, ನನ್ನ ಒಂದು ಒಂದೇ ಒಂದು ಇವತ್ತು ಹಾಡು ನೋಡೋದ್ರಲ್ಲಿ ಸಂಪೂರ್ಣವಾಗಿ ಅವರ ಮುಖದಲ್ಲಿ ಬರೇ ನಗು ಮುಖ ಕಾಣ್ತಾ ಇತ್ತು, ಭಾಳ ಸಂತೋಷ. ಹಾಗೆ ಅವರ ಚಿತ್ರ ಸಂಪೂರ್ಣವಾಗಿ ಯಶಸ್ವಿ ಆಗಲಿ. ಈ ಒಂದು ಸಿಂಹದ ಗುಹೆಯ ತಂಡದವರೆಲ್ಲರಿಗೂ ಡಾಕ್ಟರ್ ವಿಷ್ಣುವರ್ಧನ್ರವರ ಆಶೀರ್ವಾದದೊಂದಿಗೆ ತೆರೆಯಲು ಬರಲಿ, 100 ದಿನಗಳ ಪೂರೈಸಿ ಯಶಸ್ವಿ ಆಗಲಿ ಅಂತ, ಮುಂದಿನ ದಿನಗಳಲ್ಲಿ ಅದು ಯಶಸ್ವಿ ಕಾಣಲಿ ಅಂತ ಹೇಳ್ತಾ ಈ ನಾನು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಮಹೇಂದ್ರ ಸರ್ ಬನ್ನಿ ಸರ್, ಮುಂದೆ ಬನ್ನಿ ಸರ್. ಏನು ಸರ್ ಸರ್ ಆಗಲೇ ಬನ್ನಿ, ಆಗಲೇ ಬನ್ನಿ ನೀವು.